ಬಂಧುಗಳೇ ನಮಸ್ಕಾರ. ಇವತ್ತು ನಾನು ನಮ್ಮ ಯುವ ನೇತಾರರಾಗಲಿ ಯುವಕರಾಗಲಿ ನಮ್ಮ ಕರ್ನಾಟಕದ ಯುವಕರು ಇವತ್ತು ಯಾವ ಒಂದು ಸಮಸ್ಯೆಯಲ್ಲಿದ್ದಾರೆ ಅದಕ್ಕೆ ಏನೊಂದು ಪರಿಹಾರ ಅದರ ವಿಚಾರವನ್ನು ಶುರು ಮಾಡೋಣ. ಇದಕ್ಕೆ ಉತ್ತರ ನನ್ನ ಒಬ್ಬನ ಕಡೆನೆ ಇದೆ ಅಂತ ನಾನು ಹೇಳ್ತಾ ಇಲ್ಲ. ನಾವು ಇದ್ರ ಬಗ್ಗೆ ವಿಶೇಷವಾಗಿ ಗಮನ ಕೊಟ್ಟು ಅದರ ಬಗ್ಗೆ ಒಂದಿಷ್ಟು ಚಿಂತನ ಮಂಥನೆ ಮಾಡಿದ್ರೆ ನಮಗೆ ಇನ್ನೊಂದಿಷ್ಟು ಸಲಹೆ ಸೂಚನೆಗಳು ನಿಮ್ಮ ಯುವಕರಿಂದ ಬರ್ತವೆ, ಮತ್ತು ನಿಮ್ಮೆಲ್ಲರಿಗೂ ಒಂದು ಯಾವುದೋ ಒಂದು ಮಾರ್ಗದರ್ಶನವನ್ನು ನಾವು ಹುಡುಕ್ಬೋದು, ಹುಡುಕ್ಬೇಕು. ಮತ್ತು ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಏನಿದೆ ಆ್ಯಸ್ ಎ ಇಂಡಸ್ಟ್ರಿಸ್ಟ್ ಆಗಲಿ, ಇಲ್ಲ ಎಲ್ಲ ಕಡೆ ಸುತ್ತಾಡಿ ನೋಡಿರೋದಂಥದ್ದಾಗಲಿ, ಇಲ್ಲ ಸ್ವಂತ ನಾನೇ ಒಬ್ಬ ಇಂಜಿನಿಯರ್ ಆಗಿರೋದ್ರಿಂದ ಇವರ ಸಮಸ್ಯೆಗಳನ್ನು ತಿಳ್ಕೊಂಡು, ಮತ್ತು ನಾನು ಕೂಡ ಒಬ್ಬ ನಾರ್ತ್ ಕರ್ನಾಟಕ ಅವನು, ಹುಬ್ಳಿ ಧಾರವಾಡ ಕಡೆ ಅವನು ನಾನು. ಸೊ ಅಲ್ಲಿ ಓದಿ ಅಲ್ಲಿಯ ಒಂದು ವಾತಾವರಣದಲ್ಲಿ ಬೆಳೆದು ಮತ್ತು ಮಂಗಳೂರಿಗೆ ಹೋಗಿ ಅಲ್ಲಿ ಓದಿದ್ದೀನಿ, ಅದಾದಮೇಲೆ ಮೈಸೂರಲ್ಲಿ ಓದಿದ್ದೀನಿ, ಅದಾದಮೇಲೆ ನಾನು ಬೆಂಗಳೂರಿನಲ್ಲಿ ನಂದೇ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನ ರನ್ ಮಾಡಿರೋದ್ರಿಂದ ನನಗಿರೋ ಒಂದು ಎಕ್ಸ್ಪೀರಿಯೆನ್ಸು ನಾನು ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋಣ. ಮತ್ತು ಇದಕ್ಕೆ ಪರಿಹಾರ ನನ್ನಲ್ಲೇ ಕಂಡುಕೊಂಡಿದ್ದೀರಿ, ಇಲ್ಲ ನಾನೇ ಒಂದು ಪರಿಹಾರ ಕೊಟ್ಬಿಡ್ತೀನಿ, ನಾನೊಂದು ಸೂಪರ್ ಮ್ಯಾನು ಅಂತ ನಾನು ಹೇಳ್ಕೊಳ್ತಾ ಇಲ್ಲ. ಇದನ್ನು ಪರಿಹಾರವನ್ನು ಹುಡುಕಲಿಕ್ಕೆ ನಾವು ಯಾವ ಒಂದು ಸೀರಿಯಸ್ನೆಸ್ಸಿಂದ, ಯಾವ ಒಂದು ಗಾಂಭೀರ್ಯತೆಯಿಂದ ಚರ್ಚೆಗಳನ್ನು ಮಾಡಬೇಕು, ಇಲ್ಲ ಅದರ ನಿಟ್ಟಿನಲ್ಲಿ ನಾವು ಸಾಗಬೇಕು ಅನ್ನೋ ಒಂದು ಅದನ್ನೊಂದು ಸ್ಟಾರ್ಟ್ ಮಾಡಲಿಕ್ಕೆ ಇದೊಂದು ಇನಿಷಿಯೇಟಿವ್ ಅಂತ ನಾವು ಅಂದ್ಕೊಳ್ಳೋಣ. ಇವತ್ತು ನಾವು ಆ ಚರ್ಚೆಗಳನ್ನ ಶುರು ಮಾಡೋಣ. ಮತ್ತು ನಾನು ಕೂಡ ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಸೋಸಿಯೇಷನ್ದ ಮೆಂಬರ್ ಆಗಿದ್ದೆ, ಅದರ ಸ್ಪೆಷಲ್ ಇನ್ವಿಟಿ ಆಗಿದ್ದೆ. ನಾನೇ ಒಂದು ಸುಮಾರಷ್ಟು ಬೇರೆ ಇನ್ಸ್ಟಿಟ್ಯೂಟ್ಸ್ಗೆ ಏನಂತಾರೆ ಅದಕ್ಕೆ ಎಕ್ಸ್ಟರ್ನಲ್ ಅಬ್ಸರ್ವರ್ ಆಗಿ ಹೋಗಿದ್ದೀನಿ. ಗೌರ್ಮೆಂಟ್ ಟು ಟ್ರೈನಿಂಗ್ ಸೆಂಟ್ರಲ್ಲಿ ನಂದೇ ತರಬೇತಿ ಆಗಿದೆ. ಇದಲ್ಲದೇ ನನಗೆ ಹಲವಾರು ಎಕ್ಸ್ಪೀರಿಯೆನ್ಸಸ್ ಇದೆ, ಎಕ್ಸ್ಪೋಜರ್ಸ್ ಇದೆ, ಯುವಕರ ಜೊತೆ ಕೆಲಸ ಮಾಡಿದ್ದೀನಿ ನಾನು. ಆ್ಯಂಡ್ ಪೀಪಲ್ ಹ್ಯಾವ್ ಎಂಜಾಯ್ಡ್ ವರ್ಕಿಂಗ್ ವಿತ್ ಮೀ. ಓಕೆ, ಸುಮಾರಷ್ಟು ಚಿಕ್ಕ ಚಿಕ್ಕ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟು, R&D ಸೆಂಟರ್ಸು ಎಲ್ಲದರ ಜೊತೆ ಕೆಲಸ ಮಾಡಿರೋ ಅನುಭವದಿಂದ ನನಗೆ ಎಷ್ಟಾಗುತ್ತೋ ಅಷ್ಟು ಯುವಕರ ಜೊತೆ ಕೆಲಸ ಮಾಡಿ ಅವರಿಗೆ ಯಾವ ರೀತಿಯ ಸ್ವಾವಲಂಬನವಾಗಿ ಅವರ ಆರ್ಥಿಕ ಸದೃಢತೆಯನ್ನು ಕಾಣ್ಕೊಳ್ತಾರೆ, ಹೇಗೆ ಆಗ್ಬೋದು, ಅವರು ಇರುವ ಪರಿಸ್ಥಿತಿಯಲ್ಲಿ ಕೂಡ ಅವರು ಅದನ್ನು ಅಚೀವ್ ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ಈ ಚರ್ಚೆಯನ್ನು ಶುರು ಮಾಡ್ತಾ ಇದ್ದೀನಿ. ಪರಿಹಾರ ಅಂತ ಭಾವಿಸ್ಬೇಡಿ. ಒಂದನೇದಾಗಿ ನಾನು ಮಾತಾಡೋದಾದರೆ ನಮ್ಮ ಯುವಕರು ಬಹಳ ಕಷ್ಟಜೀವಿಗಳು, ಏನೋ ಒಂದು ಮಾಡಬೇಕು ಅಂದ್ಕೊಂಡಿದ್ದಾರೆ, ಅವ್ರ ಮೇಲೆ ಒತ್ತಡ ಇದೆ, ಅವರು ಸಕ್ಸಸ್ ಆಗಿ ತೋರಿಸ್ಲೇಬೇಕು ಅನ್ನುವಂಥ ಪರಿಸ್ಥಿತಿ ಇದೆ. ಇಂಥದ್ರಲ್ಲಿ MNCs ಆಗಲಿ, ಇಲ್ಲ ಬೇರೆ ಒಂದು ಕಾಂಟ್ರಾಕ್ಟರ್ಸ್ ಆಗಲಿ, ಇಲ್ಲ ಉದ್ಯಮಿಗಳಾಗಲಿ, ಇವರನ್ನು ಹೇಗೆ ಬಳಸ್ಕೊಳ್ತಾರೆ, ಮತ್ತು ಇವತ್ತು ಅವರಿಗೆ ಇದರಿಂದ ಪರಿಹಾರ ಏನು, ಮತ್ತು ಎಂಪ್ಲಾಯಬಿಲಿಟಿ ಅಂದರೆ ನೀವು ತಗೊಂಡಿರೋ ತರಬೇತಿ ನಮ್ಮ ಪ್ರಸ್ತುತವಾದ ಉದ್ಯಮಿಗಳಿಗೆ ಅದು ಎಷ್ಟು ಪ್ರಸ್ತುತ ಅನ್ನಿಸ್ತಾ ಇದೆ, ಅದರಲ್ಲಿ ಏನು ಫೈನ್ ಟ್ಯೂನಿಂಗ್ ಆಗಬೇಕು, ಫಿನಿಷಿಂಗ್ ಕ್ಲಾಸಸ್ ಹೇಗೆ ಆಗಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಈಗ ಮೊದಲನೇದಾಗಿ ನಮ್ಮ ಎಷ್ಟೋ ಪದವೀಧರರು, ಟೆಕ್ನಿಕಲ್ ಪದವೀಧರಾಗಿರಲಿ ಅಂದರೆ ತಾಂತ್ರಿಕ ಪದವೀಧರಾಗಿರಲಿ ಇಲ್ಲದ್ರೆ ಬೇರೆ ಎಷ್ಟೊಂದು ಬೇಡಿಕೆಗಳು ಇದ್ದರೂ ಕೂಡ ಅದೇ ರೀತಿ ಎಷ್ಟೊಂದು ಸಪ್ಲೈನೂ ಇದೆ. ಎಷ್ಟೋ ಜನರು ಲಕ್ಷಗಟ್ಟಲೆ ಸಾವಿರಾರು ಗಟ್ಟಲೆ ಪ್ರತಿಯೊಂದು ಒಂದು ಉನ್ನತ ಶಿಕ್ಷಣದಲ್ಲಿ ಇವತ್ತು ಮುಂದೆ ಬರ್ತಾ ಇದ್ದಾರೆ, ಪಾಸ್ ಆಗ್ತಾ ಇದ್ದಾರೆ, ಆದರೆ ಅವರಿಗೆ ಉದ್ಯೋಗ ಇಲ್ಲ. ಎಷ್ಟೋ ಜನ ನಾನು ಗಂಭೀರವಾಗಿ ನೋಡಿರೋದ್ರಿಂದ ಒಂದು 10-20 ಪೋಸ್ಟಿಗೆ ಸಾವಿರಾರು ಗಟ್ಟಲೆ ಅಪ್ಲಿಕೇಶನ್ ಗೌರ್ಮೆಂಟಲ್ಲಿ, ಡಿಗ್ರಿ ಮುಗಿಸ್ದವರು 10th ಸ್ಟ್ಯಾಂಡರ್ಡ್ ಆದವರು ಇದ್ದರೆ ಮಾತ್ರ ಸಾಕು ಅಂತ ಹೇಳಿದ್ದಕ್ಕೂ ಕೂಡ ಇವತ್ತು ಅಪ್ಲಿಕೇಶನ್ ಹಾಕಿದೆ. ಆ ಅಪ್ಲಿಕೇಶನ್ದಿಂದ ಬರ್ತಾ ಇರುವ ಇನ್ಕಮೇ ಬೇಕಾದಷ್ಟು ಹಾಕೋಗುತ್ತೆ. ಅಂದರೆ ಇಷ್ಟು ಗೌರ್ಮೆಂಟ್ ಹುದ್ದೆಗೆ ಯಾಕೆ ಬೇಡಿಕೆ? ಏನು ಗೌರ್ಮೆಂಟ್ ಅವ್ರು ತುಂಬ ಸಂಬಳ ಕೊಡ್ತಾಯಿದ್ರಂತ? ಇಲ್ಲ, ಗೌರ್ಮೆಂಟಲ್ಲಿ ಕೂಡ 10-12-14 ಸಾವಿರದಿಂದ ಟೇಕ್ ಹೋಮ್ ಸ್ಯಾಲ್ರಿ ಶುರುವಾಗುತ್ತೆ, 30-45 ಸಾವಿರಕ್ಕೆ ನಿಂತು ಹೋಗುತ್ತೆ. ಮತ್ತು ಯಾಕೆ ಅಷ್ಟು ಬೇಡಿಕೆ? ಯಾಕಂದರೆ ಅಲ್ಲಿ ಯಾವುದೋ ರೀತಿಯಿಂದ ಅವರಿಗೆ ಸೆಕೆಂಡ್ರಿ ಇನ್ಕಮ್ ಶುರುವಾಗುತ್ತೆ, ಒಂದು ಸೆಕ್ಯೂರಿಟಿ ಇರುತ್ತೆ, ಮತ್ತು ಒಂದು ಸ್ಟೇಟಸ್ ಬಿಲ್ಡ್ ಆಗುತ್ತೆ ಅನ್ನುವಂಥ ಒಂದು ವಿಚಾರ. ಬಟ್ ಅದು ಎಷ್ಟು ಜನರಿಗೆ ಸಿಗ್ಲಿಕ್ಕೆ ಸಾಧ್ಯ? ಎಲ್ಲರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆಯಿತು, ಅದೇ ರೀತಿಯಿಂದ ಅದು ಒಂದು ನಿಟ್ಟಿನಲ್ಲಿ ಆಯಿತು. ಇನ್ನೊಂದು ನಿಟ್ಟಿನಲ್ಲಿ ನಮ್ಮಲ್ಲಿ ಎಷ್ಟೋ ಬಿಸ್ನೆಸ್ಸಸ್ ಇದೆ, ಹೊರಗಡೆಯಿಂದ ಜನ ಬಂದು ಇಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ನಾವು ಆ ಬಿಸ್ನೆಸ್ಸನ್ನು ಬೆಳೆಸ್ತಾ ಇದ್ದೀವಿ, ಅಂದರೆ ಅದಕ್ಕೆ ಇಲ್ಲಿ ಡಿಮ್ಯಾಂಡ್ ಇದೆ. ಆ ಡಿಮ್ಯಾಂಡನ್ನು ನಮ್ಮ ಯುವಕರು ಅದೇ ಬಿಸ್ನೆಸ್ಸನ್ನು ಅದನ್ನೇ ಮ್ಯಾನುಫ್ಯಾಕ್ಚರ್ ಮಾಡಿ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ? ಒಂದು MNC ಬಂದರೆ ಸ್ನೇಹಿತರೆ ಒಂದು 100 ಜನರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲಿಸ್ಟು, ಇಲ್ಲ SMEs ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್ ಅಂತಾರೆ. ಒಂದು ದೊಡ್ಡ ಹೋಟ್ಲ್ ಬಂದು, ಒಂದು ಚೈನ್ ಆಫ್ ಹೋಟ್ಲು, ಫಾರ್ ಎಕ್ಸಾಂಪಲ್ ಈಗ ಓಲಾ ಇಲ್ಲ ಊಬರ್ ಬಂತು. ಎಷ್ಟೋ ನಮ್ಮ ಕಾಂಟ್ರಾಕ್ಟರ್ಸ್ ಮೊದಲೇನಿದ್ರು ಅವರು ಇವತ್ತಿಗೆ ಎಕ್ಸಿಸ್ಟೆನ್ಸಲ್ಲೇ ಇಲ್ಲ.
ಇದರದೇ ಒಂದು ವಿಶ್ಲೇಷಣೆ ಮಾಡಬೇಕಾದ್ರೆ ಓಲಾ ಬಂದು ನಮಗೆ ಕೆಟ್ಟ ಆಯ್ತಾ ಇಲ್ಲ, ಕ್ಯಾಬ್ದು ಏನು ರೆಂಟಲ್ಸ್ ಇತ್ತು ಅದು ಬಾಡಿಗೆ ದರ ಏನಿತ್ತು ಅದು ಕಡಿಮೆ ಆಗಿದೆ. ಹೌದು ಕಡಿಮೆ ಆಗಿದೆ. ಆದರೆ ನಾವು ಇದು ಎಮ್ ಎನ್ ಸಿಯ ಬಂದು ನಮಗೆ ಪಾಠ ಕಲಿಸ್ಕೊಡ್ಬೇಕಾಯ್ತಾ? ಯಾಕೆ ನಾವೇ ಒಂದು ಎಸ್ ಎಮ್ ಎಸ್ ಮೂಲಕವೋ ಇಲ್ಲಾಂದರೆ ಒಂದು ಕಾಲ್ ಸೆಂಟರ್ ಮೂಲಕವೋ ನಮ್ಮ ಆಟೋ ಅವರೇ ಕೂಡಿ ಆಟೋ ಯೂನಿಯನ್ಸ್ ಅವರೇ ಕೂಡಿ ಮಾಡ್ಬೋದಿತ್ತಲ್ಲ, ಯಾಕೆ ಮಾಡಲಿಲ್ಲ? ಇಲ್ಲ, ಇದು ಒಂದೆಡೆ. ಆದರೆ ಇನ್ನೊಂದು ಕಡೆ ನಮ್ಮ ಕಡೆ ಇರುವ ಮೊದಲು ಕ್ಯಾಬ್ ಆಪರೇಟರ್ಸ್ದು ಒಂದು ಆಫೀಸಸ್ ಇರ್ತಾ ಇತ್ತು. ಒಬ್ಬನು ಯಾರೋ ಒಬ್ಬ ಮಧ್ಯವರ್ತಿ ಇರ್ತಾ ಇದ್ದ, ಏಜೆಂಟ್ ಇರ್ತಾ ಇದ್ದ, ಅವನು ನೀವು ಹೋಗಿ ಹೇಳ್ತಾ ಇದ್ರಿ, ಅವನು ನಿಮಗೆ ಕಾರ್ ಕಳಿಸ್ತಾ ಇದ್ದ. ಅವನು ಮೊದಲು ತುಂಬ ಎಷ್ಟು ಹೆಚ್ಚಿಗೆ ದರದಲ್ಲಿ ನಮಗೆ ಕೊಡ್ತಾ ಇದ್ದ, ಡ್ರೈವರಿಗೆ ಹೋಗೋದು ಅಷ್ಟೇ ಹೋಗ್ತಾ ಇತ್ತೇನೋ ಪ್ರಾಯಶಃ. ಆದರೆ ಅವನು ಒಂದು ಯಾವುದೋ ಒಂದು ದೊಡ್ಡ ಇಂಡಸ್ಟ್ರೀಸಿಗೋ ಇಲ್ಲ ಗೌರ್ಮೆಂಟ್ಗೋ ಕೊಡ್ತಾ ಇದ್ರೆ ಎಷ್ಟು ಹೆಚ್ಚಿಗೆ ಆಗ್ತಾ ಇತ್ತು. ಇವತ್ತಿಗೂ ನಾನು ನೋಡ್ತಿದ್ದೀನಿ ಒಬ್ಬ ಏಜೆಂಟ್ ಮೂಲಕ ಮಾತ್ರ ನೀವು ಒಂದು ಆ ಒಂದು ಗೌರ್ಮೆಂಟ್ಗೆ ಕ್ಯಾಬ್ ಕೊಡಲಿಕ್ಕಾಗತ್ತೆ, ನೇರವಾಗಿ ನೀವು ಕೊಡಲಿಕ್ಕಾಗತ್ತೆ. ಸೊ ಈಸ್ ಆಫ್ ಬಿಸ್ನೆಸ್ ಎಲ್ಲಿ ತಂದಿದ್ದೀರಾ ನೀವು? ಈ ಸರ್ಕಾರ ಏನು ಹೇಳುತ್ತೆ ಈಸ್ ಆಫ್ ಬಿಸ್ನೆಸ್ ಎಲ್ಲಿ ತಂದಿದ್ದಾರೆ? ಇಲ್ಲ, ಅದಿಲ್ಲ. ಇವತ್ತಿಗೆ ನೀವು ಕ್ಯಾಬ್ ತೊಗೊಂಡ್ರೆ ಆ ಏಜೆಂಟ್ಗೆ ಹೋಗಿ ಹೇಳಬೇಕು ಏಜೆಂಟ್ ಎಷ್ಟು ದುಡ್ಡು ಕೊಡ್ತಾನೆ ತೊಗೊಳ್ಬೇಕು, ಅವನು ಮೋಸ ಮಾಡಿದ್ರು ಮೋಸನ ನೀವು ಅನುಭವಿಸ್ಬೇಕಾಗತ್ತೆ. ಆದರೆ ನೀವು ಡೈರೆಕ್ಟಾಗಿ ಸರ್ಕಾರಕ್ಕೆ ಅದನ್ನು ಸಪ್ಲೈ ಮಾಡಿದ್ರೆ ಅನ್ನೋ ಯಾವುದೇ ಪುರಾವೆದ ನಿಮ್ಮಲ್ಲಿ ಇರಲ್ಲ. ಆದ್ದರಿಂದ ಏನಾಗುತ್ತೆ, ನಿಮಗೆ ESIO PFO ಇಲ್ಲ ಮತ್ತಿನ್ನಿತರೆ ಏನೊಂದು ಲಾಭವನ್ನು ಪಡಿಬಹುದಾಗಿರುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆಯೋ ಅದರ ಲಾಭ ನಿಮಗೆ ಬರ್ತಾ ಇದೆಯಾ? ಇಲ್ಲ. ಸೊ ಇಷ್ಟೆಲ್ಲ ನಿಮಗೆ ಲಾಭ ಅವರು ಮಾಡಿಕೊಟ್ಟು ಒಂದು ರೀತಿಯಿಂದ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡಿದ್ದೀವಿ, ESIPF ಮಾಡಿಕೊಟ್ಟು ರೂಲ್ಸ್ ಮಾಡಿದ್ದೀವಿ. ಮತ್ತು ನಿಮಗೆ ಯುವಕರಿಗೆ ಆ ಲಾಭಗಳನ್ನು ಬರಬೇಕು ಬರುತ್ತೆ ಅಂತ ಹೇಳಿ ಒಂದು ಕಡೆ ಹೇಳ್ತಾರೆ. ಅದೇ ರೀತಿಯಿಂದ ಅದನ್ನು ಹೇಗೆ ಬ್ರೇಕ್ ಮಾಡೋಕ್ಕೆ ಹೇಗೆ ಸಾಧ್ಯ, ಕಾಂಟ್ರಾಕ್ಟರ್ ಮೂಲಕ ಮಾಡಬಹುದು ಅನ್ನುವಂಥ ಇನ್ನೊಂದು ವಿಧಾನ ಅವರೇ ಹುಡುಕಿಟ್ಟಿರ್ತಾರೆ. ಅದೇ ಇದೊಂಥರ ಚಾಣಾಕ್ಷ ರೀತಿ, ಇದು ಯುವಕರಿಗೆ ಗೊತ್ತಾಗಲ್ಲ, ಎಕ್ಸ್ಪೀರಿಯೆನ್ಸ್ ಆದಮೇಲೆ ಗೊತ್ತಾಗುತ್ತೆ. ಆದ್ದರಿಂದ ನನ್ನ ಒಂದು ಎಕ್ಸ್ಪೀರಿಯೆನ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದೇ ಒಂದು ಉದಾಹರಣೆ. ಅದೇ ರೀತಿಯಿಂದ ನಮ್ಮ ಕಾಂಟ್ರಾಕ್ಟ್ಸ್ ಆಗಲಿ, ಗೌರ್ಮೆಂಟ್ ಕಾಂಟ್ರಾಕ್ಟರ್ಸ್ ಆಗಲಿ, ಇಲ್ಲ ಇನ್ನೊಂದು ರೀತಿಯಿಂದ ಬರ್ತಾ ಇರೋರು, ಅವರು ಕನ್ನಡಿಗರಿಗೆ ಕೆಲಸವೇ ಕೊಡಲ್ಲ, ಎಲ್ಲೋ ಬೇರೆಯಿಂದ ಬಂದವರಿಗೆ ಕೆಲಸವನ್ನು ಕೊಡ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರ. ಅದೇ ಸಂದರ್ಭದಲ್ಲಿ ಬ್ಯಾಂಕ್ಸ್ ಆಗಲಿ ಇಲ್ಲ ಇನ್ನೊಂದು ರೀತಿಯಿಂದ ಈ ಧೋರಣೆ ಮೋಸ, ಮತ್ತು ಒಂದು ರೀತಿಯಿಂದ ಶೋಷಣೆ, ಒಂದು ರೀತಿಯಿಂದ ಅಲ್ಲಿ ಬಂದಿರೋರಿಗೆ ಕಡಿಮೆ ಸಂಬಳಕ್ಕೆ ಇಟ್ಕೊಂಡು ಅವರು ಲಾಭ ಪಡಿತಾ ಇದ್ದಾರೆ. ಎರಡನೇ ಇದು ಇಲ್ಲಿ ನಿಮ್ಮಲ್ಲಿ ರಿಸೋರ್ಸ್ ಇದೆ, ಆಲ್ರೆಡಿ ಹ್ಯೂಮನ್ ರಿಸೋರ್ಸಸ್ ಅವೈಲೇಬಲ್, ಆ ಹ್ಯೂಮನ್ ರಿಸೋರ್ಸನ್ನು ಇವರು ಕೊಳಿಲಿಕ್ಕೆ ಬಿಟ್ಟು ಅದನ್ನು ಅದರಿಂದ ನಮಗೆ ನಮ್ಮ ಒಂದು ಸಮಾಜಕ್ಕೆ ಆಗ್ತಿರುವ ಕಷ್ಟಗಳು ಮತ್ತು ಬರ್ತಿರುವ ಸಂಕಷ್ಟಗಳಿಗೆ ಕಾರಣ ಈ ನಿರುದ್ಯೋಗಿತನ. ಇದರಿಂದ ಉತ್ಸಾಹ ಹೋಗುತ್ತೆ, ನಮಗೆ ಗೊತ್ತಾಗಲ್ಲ. ಇದೇ ಇದರ ಜೊತೆಗೆ ನಾನು ಇನ್ನೊಂದು ವಿಶೇಷವಾದ ಒಂದು ಆಯಾಮಗಳನ್ನು ಹುಡುಕ್ತಾ ಇದ್ದೀನಿ. ಎಲ್ಲರೂ ಬಂದು ಬೆಂಗಳೂರಲ್ಲೇ ಉದ್ಯಮಿ ಹಾಕ್ತಾರೆ, ಸಾಫ್ಟ್ವೇರ್ ಕಂಪ್ನಿ ಆಗಲಿ ಇಲ್ಲ ಅದಕ್ಕೆ ಸಪ್ಲೈ ಮಾಡುವಂಥ ಫರ್ನಿಚರ್ ಅವರಾಗಲಿ, ಅದಕ್ಕೆ ಬೇಕಾಗಿರುವಂಥ ಕಾರು ಸಾಮಗ್ರಿಗಳು ಇತ್ಯಾದಿಗಳು ಹೋಟ್ಲು ಎಲ್ಲನೂ ಇಲ್ಲೇ ಡೆವಲಪ್ಮೆಂಟ್ ಆಗುತ್ತೆ. ಆದ್ದರಿಂದ ಸರ್ಕಾರವನ್ನು ಇದನ್ನು ವಿಕೇಂದ್ರೀಕರಿಸಬೇಕು. ವಿಕೇಂದ್ರೀಕರಿಸೋದು ಏನಾಯಿತು, ಹೆಸರಿಗೆ ಮಾತ್ರ. ಬೆಳಗಾವಿಯಲ್ಲಿ ಒಂದು ಇನ್ನೊಂದು ವಿಧಾನಸೌಧವನ್ನು ಮಾಡಿದರು, ಎಲ್ಲ ಕಡೆ ಒಂದು ಮಿನಿ ವಿಧಾನಸೌಧ ಅಂತ ಮಾಡಿದರು, ಅದರಲ್ಲಿ ಕೂಡ ದುಡ್ಡು ಹೊಡೆದು. ಆದರೆ ನಿಜವಾಗಲೂ ವಿಧಾನಸೌಧ ಹೇಗೆ ಪ್ರತಿಯೊಂದು ಡಿಸ್ಟ್ರಿಕ್ಟ್ನಲ್ಲಿ ಒಂದು ಮಿನಿ ವಿಧಾನಸೌಧ ಆಗಿದೆಯೋ ಅದೇ ರೀತಿಯಿಂದ ವಿಕೇಂದ್ರೀಕರಣವಾಗಿದೆಯಾ? ಅದೇ ರೀತಿಯಿಂದ ನಮ್ಮ ಉದ್ಯಮಿಗಳು ಬೇರೆ ಬೇರೆ ಸ್ಥಳದಲ್ಲಿ ಇವತ್ತು ಬಂದು ಬಿಸ್ನೆಸ್ಗಳನ್ನು ಮಾಡ್ತಾ ಇದ್ದಾರಾ? ಅದ್ರ ಬಗ್ಗೆ ನಾವು ಒಂದಿಷ್ಟು ಚರ್ಚೆ ಮಾಡೋಣ. ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಸರ್ವಿಸ್ ಸೆಕ್ಟರ್ ತುಂಬ ಚೆನ್ನಾಗಿ ಆಗ್ತಾ ಇದೆ. ಇದರಲ್ಲಿ ಮುಖ್ಯವಾಗಿ ನೀವು ನೋಡ್ತೀರಾ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಆರ್ ಯುರೋಪ್ನಿಂದ ನಮಗೆ ಇಲ್ಲಿ ಎಷ್ಟೊಂದು ಆಫ್ಲೋಡ್ ಆಗುತ್ತೆ, ಕೆಲಸಗಳು ಆಫ್ಲೋಡ್ ಆಗುತ್ತೆ. ಅಮೇರಿಕೆಯಿಂದ ಬೆಂಗಳೂರಿಗೆ ಆಫ್ಲೋಡ್ ಆಗ್ತಾ ಇರುವಂಥ ಕೆಲಸ ಇಲ್ಲ ಇಲ್ಲಿ ನಾವು ಮಾಡಿಬಿಟ್ಟು ಅವರಿಗೆ ವಾಪಸ್ ಸರ್ವಿಸ್ ಕೊಡುವಂಥ ಕೆಲಸ, ಯಾಕೆ ಬೆಂಗಳೂರಿಂದ ಶಿವಮೊಗ್ಗಗೆ ಹೋಗಲ್ಲ ಅನ್ನತ್ತ? ಇಲ್ಲದಿದ್ದರೆ ಬೆಂಗಳೂರಿಂದ ಮಂಗಳೂರು, ಹುಬ್ಳಿ ಧಾರವಾಡ, ಗುಲ್ಬರ್ಗಾನೋ, ಬಿಜಾಪುರ, ರಾಯಚೂರಲ್ಲಿ ಆಗಲ್ಲ ಅನ್ಸುತ್ತ? ಸ್ನೇಹಿತರೆ, ಇವತ್ತಿಗೆ ಲಾಕ್ಡೌನ್ ಆಗಿರುವ ಸಂದರ್ಭದಲ್ಲಿ ನನ್ನ ಹಲವಾರು ಸ್ನೇಹಿತರು, ನನ್ನ ಎಷ್ಟೋ ನನ್ನ ಅಭಿಮಾನಿಗಳು ಯುವಕರು ಕರ್ನಾಟಕದಲ್ಲಿ ಬೆಂಗಳೂರಿಂದ ವಾಪಸ್ ಹೊರಟೋಗಿದ್ದೀವಿ. ಸರ್ ಏನಪ್ಪ ಕೆಲಸ ಹೊರಟೋಯ್ತಾ, ಹೇಗಿದೆಯಾ ಅಂದ, ಇಲ್ಲ ಸರ್ ನಾನು ಧಾರವಾಡದಲ್ಲಿ ಹಳ್ಳಿಯಲ್ಲೇ ಕೂತ್ಕೊಂಡು ಇಂಟರ್ನೆಟ್ದು ಎರಡು ಕನೆಕ್ಷನ್ ತೊಗೊಂಬಿಟ್ಟಿದ್ದೀವಿ, ಚಿಕ್ಕ ಚಿಕ್ಕದಾದ್ದು ಲ್ಯಾಪ್ಟಾಪು ಕೊಟ್ಟಿದ್ದಾರೆ, ನಾನು ಅಲ್ಲೇ ಕೂತ್ಕೊಂಡು ನನ್ನ ಕೆಲಸವನ್ನು ನಡೆಸ್ತಾ ಇದ್ದೀನಿ, ತುಂಬ ಖುಷಿಯಾಗಿದ್ದೀನಿ ಅಂತ ಹೇಳ್ತಾರೆ. ಅಂದರೆ ಇಷ್ಟು ದಿವಸ ಇವರು ಮಾಡ್ತಾ ಇರೋದು ನಾಟಕವಲ್ಲವಾ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಅಂದರೆ ಮನೆಯಲ್ಲಿ ಧಾರವಾಡದಲ್ಲಿ ಹಳ್ಳಿಯಲ್ಲಿ ಕೂತ್ಕೊಂಡು
ಇಲ್ಲ ಶಿವಮೊಗ್ಗದ ಯಾವುದೋ ಒಂದು ಗ್ರಾಮ ಪ್ರದೇಶದಲ್ಲಿಯೋ ಕುತ್ಕೊಂಡ್ಬಿಟ್ಟು ಇವತ್ತು ಏನೋ ಅವನು ಒಂದು MNC ಕೆಲಸ ಮಾಡ್ತಿದ್ದಾನೆ ಅಂದರೆ ಅರ್ಥ ಶಿವಮೊಗ್ಗದಲ್ಲಿ ಕೂಡ ನೀವು ಅದೇ ಉದ್ಯಮವನ್ನು ಓಪನ್ ಮಾಡಿದರೆ ಅವಶ್ಯವಾಗಿ ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ, ಇನ್ನೂ ಸಹ ತುಂಬ ಹೆಲ್ಪ್ ಆಗುತ್ತೆ. ಆದರೆ ರಾಜಕೀಯ ಇಚ್ಛಾಶಕ್ತಿ ಇರಲಿಲ್ಲ ಅನ್ನೋದು ಮಾತ್ರ ಖಂಡಿತವಾಗಿ ನಿಮಗೆ ತೋರು ಬರ್ತಾ ಇದೆ. ಯಾವುದು USAಯಿಂದ ಬೆಂಗಳೂರಿಗೆ ಆಫ್ಲೋಡ್ ಆಗುತ್ತೋ USAಯಿಂದ ಡೈರೆಕ್ಟಾಗಿ ಹುಬ್ಳಿ ಧಾರವಾಡಿಗೂ ಆಗ್ಬೋದಿತ್ತು, ಶಿವಮೊಗ್ಗಗೂ ಆಗ್ಬೋದಿತ್ತು, ಇಲ್ಲವಾ ಬೆಂಗಳೂರಿಂದ ಶಿವಮೊಗ್ಗಗೆ ಯಾಕಾಗಲ್ಲ ಅಲ್ವಾ? ಸೊ ಇಷ್ಟು ದಿವಸ ಇವರು ನಿಮಗೆ ಕಣ್ಣಲ್ಲಿ ಏನೋ ಒಂದು ಅಂದರೆ ಇರಿಸ್ತಾ ಇದ್ರು, ಕಣ್ಣು ಇರಿಸ್ಕೊಂಡ್ಬಿಟ್ಟು ಕೆಲಸ ಮಾಡ್ತಾ ಇರುವಂಥ ಧೋರಣೆ ನೀವು ಖಂಡಿತ ಕಾಣ್ತೀರ. ಯುವಕರಿಗೆ ಯಾವ ರೀತಿಯಿಂದ ಮೋಸಗಳನ್ನು ಮಾಡ್ತಾ ಇದ್ರು, ಇದರಿಂದ ನಿಮಗೆ ಆ ಆರ್ಥಿಕ ಸಶಕ್ತೀಕರಣ ಆಗದೆ ಇರೋದರಿಂದ ಮನಸ್ಸು ಕುಗ್ಗಿ ಹೋಗುತ್ತೆ, ಧೈರ್ಯ ಇರಲ್ಲ. ಆದ್ದರಿಂದ ಇದರಿಂದ ಹಲವಾರು ಆಯಾಮದಲ್ಲಿ ನಮ್ಮ ಸೊಸೈಟಿಗೆ ಇಂಪ್ಯಾಕ್ಟ್ಸ್ ಆಗುತ್ತೆ. ದೇರ್ ಇಸ್ ಅ ಕ್ಯಾಸ್ಕೇಡಿಂಗ್ ಇಂಪ್ಯಾಕ್ಟ್ ಆನ್ ದ ಮೆಂಟಾಲಿಟಿ ಆಫ್ ದ ಯೂತ್ಸ್. ಹೀಗಾಗ್ಬಿಟ್ಟು ಅವರು ನಿಮ್ಮ ಮೇಲೆ ಒಂದು ರೀತಿಯಿಂದ ಆಳ್ತಾ ಇದ್ದಾರೆ, ಮಾನಸಿಕವಾಗಿನೇ ಇರ್ಬೋದು, ಆದರೆ ಇದು ಪ್ರಬಲವಾಗಿದೆ. ಆ್ಯಂಡ್ ವೆನ್ ಇಟ್ ಕಂಟಿನ್ಯೂಸ್ ಫಾರ್ ಅ ವೆರಿ ಲಾಂಗ್ ಡ್ಯೂರೇಷನ್, ತುಂಬ ಸುದೀರ್ಘ ಕಾಲದಲ್ಲಿ ಇದು ನಡೆದಾಗ ಮನುಷ್ಯನ ಥಿಂಕಿಂಗೇ ಚೇಂಜ್ ಆಗೋಗ್ಬಿಡುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಆದ್ದರಿಂದ ಇದೇ ರೀತಿ ನೀವು ಚರ್ಚೆಗಳು ಮಾಡಿದರೆ ನಾನು ನನ್ನ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿಕೊಂಡು ನಿಮಗೆ ಯಾವ ರೀತಿಯ ಪರಿಹಾರ ಬೇಕು, ಹೇಗೆ ನಾವು ಇದನ್ನು ಇದಕ್ಕೆ ಅಪ್ರೋಚಸ್ ಬೇಕು, ಒಂದೇ ರೀತಿಯ ಸೊಲ್ಯೂಷನ್ಸು ಆನ್ಸರ್ಸು ಇರದೇ ಇರ್ಬೋದು ಒಂದು ರೀತಿ. ಇದ್ರ ಜೊತೆಗೆ ಪಾರದರ್ಶಕತೆ ತರಬೇಕಲ್ಲ, ತಂದಿದ್ದಾರಾ ಪಾರದರ್ಶಕ ನೋಡಿ ಯಾವ ನಮ್ಮ ಸರ್ಕಾರ ಎಷ್ಟು ಪೆನ್ ಉಪಯೋಗಿಸ್ಬೋದು ವರ್ಷಕ್ಕೆ? ಹೌದು, ಒಂದು ಮ್ಯಾನುಫ್ಯಾಕ್ಚರರ್ ಕಡೆಯಿಂದ ತೊಗೊಂಡ್ಬಂದು ಬಾಂಬೆನೋ ಕಲ್ಕತ್ತಾನೋ ಡೆಲ್ಲಿನೋ ಒಂದು ಕಡೆಯಿಂದ ತೊಗೊಂಡ್ಬಂದು, ಇಲ್ಲದ್ರೆ ನಮ್ಮದೇ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ನೀವು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲ್ವ ಒಂದು ಪೆನ್ನನ್ನು? ಅದರಲ್ಲಿ ಅಂಥದ್ದು ಯಾವ ಟೆಕ್ನಾಲಜಿ ಇದೆ? ಟೂತ್ ಬ್ರಷ್ ತೊಗೊಳಕ್ಕಾಗಲ್ವ? ಟಾವೆಲ್ಸ್ ಬೆಡ್ಶೀಟ್ಸ್ ತೊಗೊಳಕ್ಕಾಗಲ್ವ? ನಮ್ಮ ಸರ್ಕಾರ ಆಗಲಿ ಇಲ್ಲ ದೊಡ್ಡ ದೊಡ್ಡ MNCಗಳಾಗಲಿ ಯಾವುದ್ಯಾವುದು ಕಾಂಟ್ರಾಕ್ಟ್ಸ್ಗಳು ಬಿಡುತ್ತೋ ಅದರಲ್ಲಿ ನೀವು ಯಾಕೆ ಭಾಗ ತೊಗೊಳಲ್ಲ? ನಿಮಗೆ ಪೆನ್ನು ಪೇಪರು ಸಪ್ಲೈ ಮಾಡೋಕ್ಕಾಗಲ್ವ ಕನ್ನಡಿಗರಿ? ಇಲ್ಲ, ಖಂಡಿತ ಆಗುತ್ತೆ. ಆದರೆ ನಿಮಗೆ ಆ ಅವಕಾಶಗಳನ್ನೇ ತೋರಿಸಿಕೊಡಲ್ಲ ಅಲ್ವಾ? ಈ ರೀತಿಯಿಂದ ಮೋಸ ಮಾಡ್ತಾ ಇದ್ದಾರೆ. ಸೊ ಸ್ನೇಹಿತರೆ, ಇದು ಬರೇ ಒಂದು ರೀತಿಯಿಂದಲ್ಲ, ಇದು ಹಲವಾರು ಆಯಾಮದಲ್ಲಿ ಆಗ್ತಾ ಇದೆ. ನೀವು ಎಚ್ಚರಿಸ್ಕೊಂಡು ಪ್ರಶ್ನೆ ಮಾಡುವಂಥ ಒಂದು ಮನೋಭಾವನೆಯಿಂದ ಮತ್ತು ಅದರ ಹಿನ್ನೆಲೆ ಇರುವುದನ್ನು ತಿಳ್ಕೊಂಡು ನೀವು ಮಾಡೋದರಿಂದ ನಿಮ್ಗೆ ಎಷ್ಟೋ ಯೂಸ್ ಆಗುತ್ತೆ. ಅದಲ್ಲದೆ ನೀವು RTOಅಲ್ಲಿ ಅಪ್ಲಿಕೇಶನ್ ಹಾಕೋಕ್ಕೆ ಹೋಗಿ, ಯಾಕೆ ನೀವು ವಿದ್ಯಾವಂತರಲ್ವ, ಯಾಕೆ ನಿಮ್ಮಷ್ಟಕ್ಕೆ ನೀವೇ RTOಅಲ್ಲಿ ನಾನು ವಿದ್ಯಾವಂತ ನನಗೆ ತಿಳಿಸಿ ನಾನೇ ಅಪ್ಲಿಕೇಶನ್ ಹಾಕ್ತೀನಿ ನಾನೇ ಮಾಡ್ಕೊಡ್ತೀನಿ ಅಂತ ನೀವು ನೇರವಾಗಿ ಯಾಕೆ ಹೇಳಲ್ಲ? ಇವರು ಅಷ್ಟು ಕಾಂಪ್ಲಿಕೇಟ್ ಮಾಡಿಟ್ಟಿದ್ದಾರೆ ಸಬ್ ರಿಜಿಸ್ಟ್ರಲ್ಲಿ ಆಫೀಸಲ್ಲಿ. ಅಪ್ಪ, ಅದರದಂತರೂ ನಾನು ಧಾರವಾಡದಲ್ಲಿ ಅನುಭವಿಸಿರುವ ಒಂದು ಧಾರವಾಡನಲ್ಲಿ ನರಕ ಅನುಭವಿಸ್ಬಿಟ್ಟೆ ಅಂತ ಹೇಳ್ಬೋದು. ಅದರ ಜೊತೆಗೆ ಇನ್ನೊಂದಿಷ್ಟು ಹಲವಾರು ಇಂಟ್ರೆಸ್ಟಿಂಗ್ ಆಯಾಮಗಳು ನಾನು ನಿಮಗೆ ನಿಮ್ಮ ಎದುರುಗಡೆ ಇಡ್ತೀನಿ. ಸಬ್ ರಿಜಿಸ್ಟ್ರ್ ಆಫೀಸ್ ಧಾರವಾಡನಲ್ಲಿ ಇವತ್ತಿಗೂ ಬಹುತೇಕ ಪ್ರಾಯಶಃ ಎಲ್ಲ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿಯೂ ಮಾಡ್ತಿರ್ಬೋದೇನೋ, ನನಗಾಗಿರೋ ಅನುಭವ ನಾನು ನಿಮ್ಗೆ ಹೇಳ್ತೀನಿ. ನೀವು ರಿಜಿಸ್ಟರ್ ಮಾಡ್ಸೋಕ್ಕೆ ಹೋದರೆ ನೆಫ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲ ಬೇಡ ಅದು ಕಷ್ಟ ಅಂತ ಹೇಳ್ತಾರೆ. ನೀವು ಹೋಗಿ ಕ್ಯಾಶೇ ಕಟ್ಟಿ ಅಂತ ಅಂದ್ರೆ ಅರ್ಥ ಏನು? ನೀವು ಬ್ಲ್ಯಾಕ್ ಮನಿನ ಎನ್ಕರೇಜ್ ಮಾಡ್ತೀರ. ಅನ್ಅಕೌಂಟೆಡ್ ಮನಿ ಸಬ್ ರಿಜಿಸ್ಟರ್ಸ್ ಅಕೌಂಟಲ್ಲಿನೇ ಹೋಗ್ತಾ ಇದೆ. ಅಂದರೆ ಸರ್ಕಾರವೇ ನಮ್ಮ BJP ಇವತ್ತು ಆಡಳಿತಾರೂಢ ಪಕ್ಷವೇ ಹೇಳಿರುವಂಥ ಡಿಜಿಟಲ್ ಇಂಡಿಯಾ ಕ್ರಿಯೇಟ್ ಮಾಡೋಣ, ಡಿಜಿಟಲ್ ಪೇಮೆಂಟ್ಸ್ ಮಾಡೋಣ ಅನ್ನೋದನ್ನು ಆಫೀಷಿಯಲ್ಲಾಗಿ ಅದು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಆಫೀಷಿಯಲ್ಲಾಗಿ ಅಂತಲ್ಲಿ ನೆಫ್ಟು RTGSO ಇಲ್ಲ DD ಅಂತ ಹೇಳ್ತಾ ಇದ್ರು ಕೂಡ ಹೋಗಿ ಕ್ಯಾಶ್ ಕಟ್ಬಿಟ್ಟು ಬನ್ನಿ, ಆವಾಗಲೇ ಇವತ್ತಿಂದ ಇವತ್ತೇ ಆಗುತ್ತೆ, ಇಲ್ಲದಿದ್ದರೆ ಅದು ಯಾವಾಗೋ CR ನಂಬರ್ ಅನ್ನೋದಿರುತ್ತೆ ಅದಕ್ಕೆ ಚಲನ್ ನಂಬರ್ ಜನರೇಟ್ ಆಗಬೇಕು, ಅದಾಗದೆ ಹೋದರೆ ಆಬ್ಸ್ಟೇನ್ ಆಗಿಬಿಡುತ್ತೆ ಮನಿ. ಅಂದರೆ ಅಲ್ಟಿಮೇಟ್ಲಿ ದೇ ಆರ್ ಟ್ರೈಂಗ್ ಟು ಕ್ರಿಯೇಟ್ ಹ್ಯಾಕಲ್ಸ್, ದೇ ಆರ್ ಟ್ರೈಂಗ್ ಟು ಕ್ರಿಯೇಟ್ ಸಮ್ ಆಬ್ಸ್ಟಿಕಲ್ಸ್. ಇದನ್ನು ನೀವು ಎದುರಿಸಬೇಕಾಗುತ್ತೆ. ಬಟ್ ಇದಕ್ಕೆ ಬಹುತೇಕವಾಗಿ ಸರ್ಕಾರದ ವತಿಯಿಂದ ಪಾರದರ್ಶಕತೆ ಬರಬೇಕು, ಹೊಣೆಗಾರಿಕೆ ಬರಬೇಕು ಒಂದು ನಿಟ್ಟಾದರೆ ನಿಮಗೆ ಆ ಯೋಗ್ಯತೆ ಅದು ಯಾಕೆ ಏನು ಅನ್ನೋದನ್ನು ನೀವು ತಿಳ್ಕೋಬೇಕಾಗುತ್ತೆ. ಸೊ ಯುವಕರೇ, ಇದೇ ರೀತಿಯಿಂದ ಮಾತಾಡೋದಾದರೆ ನಾವು ಗಂಟೆಗಟ್ಟಲೆ ಚರ್ಚೆ ಮಾಡ್ಬೋದು. ಆದರೆ ನಿಮಗೆ ನಾನು ಕೇಳ್ಕೊಳ್ಳೋದೇನಂತಂದರೆ, ಈ ರೀತಿಯ ಉದ್ಯಮಗಳನ್ನು ಅಂದರೆ ಈ ರೆಡ್ ಲಾಬಿಸಮನ್ನು ನಾವು ತೆಗೆದುಹಾಕಿ, ಕರಪ್ಷನನ್ನು ತೆಗೆದುಹಾಕಿ, ವಿಕೇಂದ್ರೀಕರಣ ಮಾಡಿ ನಿಮಗೆ ಎಲ್ಲರೂ ಈಗ ಫಾರ್ ಎಕ್ಸಾಂಪಲ್ ಟ್ರೈನ್ ಪಾಸ್ ಆಗುತ್ತೆ ಅಲ್ವಾ? ನಿಮ್ಮೆಲ್ಲ ಬಹುತೇಕವಾದ ಮೇಜರ್ ಸಿಟೀಸ್ಗೆ ಟ್ರೈನ್ ಪಾಸ್ ಆಗುತ್ತೆ, ಅಲ್ಲಿ ಟ್ರೈನ್ ನಿಂತ್ಕೊಳ್ಳುತ್ತೆ. ಆದರೆ ಅಲ್ಲಿ ಇರೋ ಎಂಥ ಕಳಪೆ ಊಟಗಳನ್ನು ನೀವು ಸಿಗ್ತಾ ಇರತ್ತೆ, ಎಷ್ಟು ಕಾಸ್ಟ್ಲಿ ಇರುತ್ತೆ ಅನ್ನೋದು ನೀವು ನೋಡಿದ್ದೀರ. ಆ್ಯಸ್ ಪರ್ ಗೌರ್ಮೆಂಟ್ ರೂಲ್ಸ್ ಅಂತೂ ಕೊಡಲ್ಲ,
ಗೌರ್ಮೆಂಟ್ ರೂಲ್ಸಲ್ಲಿ ಕೊಟ್ಟರೂ ಕೂಡ ಅದು ಕ್ವಾಲಿಟಿ ಸರಿ ಇರಲ್ಲ. ಯೋಚನೆ ಮಾಡಿ, ಒಂದು ಹಳ್ಳಿಗೆ ಬಂದು ನಿಂತ್ಕೊಳ್ಳುತ್ತೆ ಊಟದ ಸಮಯಕ್ಕೆ, ಹಳ್ಳಿಯವರು ಎಲ್ಲರೂ ಈಗ ಫಾರ್ ಎಕ್ಸಾಂಪಲ್ ಧಾರವಾಡಲ್ಲಿ ಬಂದು ನಿಂತ್ಕೊಂಡ್ರೆ ಎಲ್ಲರೂ ಹಳ್ಳಿಯವರು ಅಲ್ಲಿ ರೊಟ್ಟಿ ಬಡ್ಕೊಂಡ್ಬರ್ತಾರೆ, ಪಲ್ಯ ಬದನೆಗೆ ಎಣ್ಗಾಯಿ ಪಲ್ಯಗೆ ಏನು ಫೇಮಸ್ ಇದೆಯೋ, ಧಾರವಾಡ ಬೇಡ ಏನು ಫೇಮಸ್ ಇದೆಯೋ ಅದನ್ನೆಲ್ಲ ಅಲ್ಲಿ ಅಲ್ಲಿಯ ಸೌತೆಕಾಯಿ ಆಗಲಿ, ಅಲ್ಲಿಯ ಒಂದು ಮೂಲಭೂತ ಅವರು ಬೆಳೆದು ಅದನ್ನು ಸವಿಯುವಂಥ ಒಂದು ಅವಕಾಶವೇನಿದೆಯೋ ಅದನ್ನು ತೊಗೊಂಬಂದ್ಬಿಟ್ಟು ಟ್ರೈನಲ್ಲಿ ಇರೋರಿಗೆ ಮಾರಿದರೆ ಎಷ್ಟು ಚೆನ್ನಾಗಿರುತ್ತೆ ಹೇಳಿ. ಅವಾಗ ಎಷ್ಟು ಜನರು ಎಷ್ಟು ಫ್ಯಾಮಿಲೀಸು ಸಪೋರ್ಟ್ ಆಗುತ್ತೆ ಹೇಳಿ. ಆದರೆ ಇವರು ಯಾವುದೋ ಒಬ್ಬನು ಕಾಂಟ್ರಾಕ್ಟರ್ ಕೊಟ್ಬಿಟ್ಟಿರ್ತಾರೆ, ಅವನು ಕೊಟ್ಟಿದ್ದನ್ನೇ ನೀವು ತಿನ್ನಬೇಕು, ಬೇರೆಯವ್ರು ಹೋಗಿ ತಿನ್ಸ. ಸರಳೀಕರಣದಲ್ಲಿ ಇದು ಬರಲ್ವಾ? ಯಾಕೆ ಅದನ್ನು ಓಪನ್ ಮಾಡಿಬಿಡಲ್ಲ? ವೈ ಇಟ್ ಶುಡ್ ಬಿ ಅ ಲೈಸೆನ್ಸ್ ರಾಜ್ ದೇ? ವೈ ದ ಬೆಸ್ಟ್ ಆಫ್ ದ ಫುಡ್ ದಟ್ ಈಸ್ ರಿಯಲಿ ಡನ್ ಬೈ ಅವರ್ ಮದರ್ಸ್ ಇನ್ ದ ರೂರಲ್ ವಿಲೇಜ್ ಕ್ಯಾನ್ ಬಿ ಸೋಲ್ಡ್ ಇನ್ ದ ರೈಲ್ವೆ ಸ್ಟೇಷನ್ಸ್ ಅಲ್ವಾ? ಸೊ ಸರ್ಕಾರದ ಬಾಕ್ಸಕ್ಕೆ ಆದಾಯ ಬರಲಿ ಅಂತ ಕಾಂಟ್ರಾಕ್ಟನ್ನು ಬಿಡ್ತಾರೆ. ಕಾಂಟ್ರಾಕ್ಟರು 10 ರೂಪಾಯಿ ಮಾತ್ರ ಸರ್ಕಾರಕ್ಕೆ ಕೊಟ್ಟು 1000 ರೂಪಾಯಿ ಅಲ್ಲಿ ಆಫೀಸರ್ಸಿಗೆ ಕೊಡ್ತಾನೆ. ಈ ಪ್ರಾವಧಾನ ಮಾಡ್ಕೊಳ್ಳೋಕ್ಕೆ ಲೈಸೆನ್ಸನ್ನು ಕ್ರಿಯೇಟ್ ಮಾಡ್ತಾರೆ, ಕಾಂಟ್ರಾಕ್ಟನ್ನು ಕ್ಲಿಯರ್ ಮಾಡ್ತಾರೆ. ಇವೆಲ್ಲ ಏನಂತಂದರೆ ಯುವಕರಿಗೆ ಆಗುವ ಧೋರಣೆ. ನೀವು ನಮಗೇನು ಹೋಯಿತು ಅಂತ ಬಿಡ್ತೀರ, ಆದರೆ ಎಷ್ಟೊಂದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಹೋಯ್ತು ಹೇಳಿ. ನೀವು ಕೂಡ ಒಂದು MTR ಓನರೋ ಇಲ್ಲಾದರೆ ಹಲ್ದಿರಾಮೋ ಆಗ್ಬೋದಿತ್ತಲ್ವಾ, ಹುಬ್ಳಿ ಧಾರವಾಡಲ್ಲಿ ಇಟ್ಕೊಂಡು ಯಾಕಾಗ್ತಾ ಇಲ್ಲ? ಸೊ ಇವೆಲ್ಲ ಪ್ರಶ್ನೆಗಳನ್ನು ನೀವು ಸತತವಾಗಿ ಮಾಡ್ತಾ ಇರಬೇಕು. ಇದಕ್ಕೆ ನಿಮಗೆ ಧೈರ್ಯ ಕೊಡಲಿಕ್ಕೆ ಮತ್ತು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಲಿಕ್ಕೆ ನಾವು ಈ ಚರ್ಚೆಗಳನ್ನು ಮುಂದುವರಿಸೋಣ. ಆದರೆ ಬಹುಮುಖ್ಯವಾಗಿ ನಿಮ್ಮ ಒಂದು ಭಾಗತ್ವ, ಅಂದರೆ ಇದಕ್ಕೆ ನಿಮ್ಮ ಒಪಿನಿಯನ್ಸ್ ಏನು, ನಿಮ್ಮ ಅನಿಸಿಕೆಗಳೇನು, ನಿಮ್ಮ ಸಮಸ್ಯೆಗಳೇನು, ನೀವು ಒಂದು ನಿಮ್ಮದೇ ಒಂದು ಸ್ವಂತ ಉದ್ಯೋಗವನ್ನು ಮಾಡ್ಕೋಬೇಕಾಗಿದೆಯಾ, ಅದಕ್ಕೆ ಬಗ್ಗೆ ಬಂದು ಹೇಳಿ. ನಮಗೆ ಆದಷ್ಟು ನಾವು ಮಾಹಿತಿ ಕೊಡೋಣ. ಅಲ್ಲಿ ಇಲ್ಲದಿದ್ದರೆ ಇಲ್ಲಿ ಎಷ್ಟೊಂದು ಹಲವಾರು ಜಾಬ್ಸ್ಗಳಿಗೆ ನೀವು ಟ್ರೈನಿಂಗ್ ಮಾಡ್ಕೋಬೇಕಂತಿದ್ದೀರೋ, ಇಲ್ಲ ಬೇರೆ ಏನಾದರೂ ಮಾಡಬೇಕಂತಿದ್ದೀರೋ, ಇಂಥವಕ್ಕೆಲ್ಲ ನಾವು ನಿಮ್ಮ ಪ್ರಯತ್ನಕ್ಕೆ ನಿಮ್ಮ ಜೊತೆಗೆ ನಿಂತ್ಕೊಳ್ತೀವಿ. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಈ ರೀತಿಯ ಒಂದು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ನೀವು ಶುರು ಮಾಡಿ ಫೈನಾನ್ಷಿಯಲಿ ನೀವು ಸ್ಟೇಬಲ್ ಆದರೆ ಮಾತ್ರ ನಿಮಗೆ ಒಳ್ಳೆ ಯೋಚನೆ ಚಿಂತನೆ ಬರ್ತವೆ, ಇವರಿಗೆ ಪ್ರಶ್ನೆ ಮಾಡುವ ಶಕ್ತಿ ಬರುತ್ತೆ. ಇಲ್ಲದಿದ್ದರೆ ಈ ಗುಲಾಮಗಿರಿ ನಮಗೇನು ಹೊರಟೋಗಿದೆ ಅಂತ ನಾವು ಅಂದ್ಕೊಳ್ತೀವಿ, ಪ್ರಾಯಶಃ ಅದು ಹೋಗಲಿಲ್ಲ. ಅದರಿಂದ ಹೊರಗೆ ಬರಬೇಕು ಅಂದರೆ ನೀವು ಆರ್ಥಿಕವಾಗಿ ಸಬಲರಾಗಬೇಕು, ಪ್ರಶ್ನೆ ಮಾಡುವಂಥ ಹಕ್ಕು ಬರಬೇಕು, ನೀವು ಪ್ರಜಾಪ್ರಭುತ್ವರಾಗಬೇಕು. ಪ್ರಭುತ್ವ ಅಂದರೆ ಏನು? ಪ್ರಜೆಗಳೇ ಮೇಲೆ ಆಗಬೇಕು. ನೀವು ಕೆಲಸಗಾರ ಹಾಗೆ ನಡ್ಕೊಳ್ಬೇಡಿ. ಈ ಪ್ರಶ್ನೆ ಮಾಡುವ ಶಕ್ತಿ ಬರೋದು ಯಾವಾಗ? ನೀವು ಫೈನಾನ್ಷಿಯಲಿ ಸ್ಟೇಬಲ್ ಆದಾಗ. ಆದ್ದರಿಂದ ನಾವು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಇದನ್ನು ಸುದೀರ್ಘವಾಗಿ ಮಾತಾಡೋಣ. ನಿಮ್ಮ ಪ್ರಶ್ನೆಗಳಿಗೆ ನಾನು ಕಾಯ್ತಾ ಇರ್ತೀನಿ. ನಮಸ್ಕಾರ.